ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಆನಂತರಾಗ ಸೀರಿಯಲ್ ಹೀರೋಯಿನ್ ನಮ್ಮ ಜೊತೆ ಮಾತನಾಡಿದ್ರು. ಹೇಗಿದೆ ಅವರ ಎಕ್ಸ್ಪೀರಿಯನ್ಸ್, ಪ್ರತಿಯೊಂದು ನಮ್ಮ ಜೊತೆ ಹಂಚ್ಕೊಂಡ್ರು. ಆಫ್ ಸ್ಕ್ರೀನ್, ಆನ್ ಸ್ಕ್ರೀನ್ ಬಾಂಡಿಂಗ್ ಹೇಗಿದೆ, ಎಲ್ಲ ಟೀಮ್ ಜೊತೆ ಹೇಗಿದೆ ಅಂತೇಳಿ ಪ್ರತಿಯೊಂದು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಆ ಒಂದು ಎಕ್ಸ್ಪೀರಿಯನ್ಸ್ನ. ಸೊ ಇದೀಗ ಇನ್ನೊಂದು ಮ್ಯಾಟ್ರ್ ಏನಪ್ಪಾ ಅಂತಂದ್ರೆ, ಫೈನಲಿ ಈ ಒಂದು ಆನಂತರಾಗ ಸೀರಿಯಲ್ ನಲ್ಲಿ ಒಂದು ಹೊಸ ಎಂಟ್ರಿ ಆಗ್ತಾ ಇದೆ. ತುಂಬಾ ಕ್ಯೂರಿಯಾಸಿಟಿ ಇದೆ, ಏನ್ ಎಂಟ್ರಿ ಇದು, ಹೇಗಿರುತ್ತೆ ಪಾತ್ರ, ಏನಾದ್ರೂ ಹೊಸ ಪ್ಲಾನ್ ಇದೆಯಾ ಅಥವಾ ಹೊಸ ಏನಾದ್ರೂ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದೆಯಾ, ಏನಿದು ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗ್ತಿದೆ. ಸೊ ಇದೀಗ ಅವರೇ ನಮ್ ಜೊತೆ ಇದ್ದಾರೆ, ಹೊಸ ಪಾತ್ರ ಅಂತ ಹೇಳಿದ್ನಲ್ಲ ಅವರೇ ನಮ್ ಜೊತೆ ಇದ್ದಾರೆ. ಸೊ ಬನ್ನಿ ನೇರವಾಗಿ ಅವ್ರ ಹತ್ರ ಮಾತಾಡಿ ಈ ಒಂದು ಪಾತ್ರದ ಬಗ್ಗೆ ಪರಿಚಯ ಮಾಡ್ಕೊಡ್ತೇನೆ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಸೊ ಈಗ ಹೊಸ ಎಂಟ್ರಿ ನಿಮ್ದು, ಹೇಗೆ ಪರಿಚಯ ಮಾಡ್ಕೊಳ್ತೀರಾ ವ್ಯೂವರ್ಸ್ಗೆ? ಹೇಗೆ ಅಂದ್ರೆ, ಈ ಸೀರಿಯಲ್ ಅಲ್ಲಿ ನಾನು ಚಾಂದಿನಿ ಅನ್ನೋ ಪಾತ್ರ ಮಾಡ್ತಿದ್ದೀನಿ. ತುಂಬಾ ಖುಷಿ ಆಗುತ್ತೆ. ಉದಯ ಟಿವಿಲಿ ಮಾಡ್ಬೇಕು ಅನ್ನೋದು ತುಂಬಾ ಜನಕ್ಕೆ ಅದು ಕನಸಾಗಿರುತ್ತೆ. ನಾವು ಚಿಕ್ಕ ವಯಸ್ಸಿಂದ ಬೆಳೆದಾಗ ಉದಯ ಟಿವಿ ನೋಡ್ತಿದ್ವಿ. ಇಷ್ಟೊಂದು ಸೀರಿಯಲ್ಗಳು ವರ್ಷಾನುಗಟ್ಟಲೆ ಬರ್ತಾ ಇತ್ತು. ಅದರಲ್ಲಿ ನನ್ನ ಫೇವ್ರೆಟ್ ಸೀರಿಯಲ್ ಬಂದು ರಂಗೋಲಿ ಮಾಂಗಲ್ಯ. ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡ್ತಿದ್ವಿ ಅವಾಗೆಲ್ಲ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ. ಸೊ ಉದಯ ಟಿವಿಲಿ ಮಾಡ್ತಾರೆ, ನನಗೆ ಖುಷಿಯಾಗಿದೆ. ಆ್ಯಂಡ್ ಈ ಸೀರಿಯಲಲ್ಲಿ ನನ್ನ ಪಾತ್ರ ಬಂದು ಚಾಂದಿನಿ ಅಂತ. ಸೊ ಪಾತ್ರದ ಬಗ್ಗೆ ಜಾಸ್ತಿ ಹೇಳೋಕ್ಕಾಗಲ್ಲ ಇವಾಗಲೇ. ಸೊ ಯಾವಾಗ ಫಸ್ಟ್ ಟೈಮ್, ಫಸ್ಟ್ ಎಪಿಸೋಡ್ಸಲ್ಲಿ ಯಾವಾಗ ಕಾಣಿಸ್ಕೊಳ್ತೀರ ನೀವು, ನಿಮ್ಮ ಎಪಿಸೋಡ್ ಫಸ್ಟ್ ಯಾವಾಗಿದೆ? ಮೇ ಬಿ ನೆಕ್ಸ್ಟ್ ವೀಕ್ ಅನ್ಸುತ್ತೆ. ನೆಕ್ಸ್ಟ್ ವೀಕ್? ಸೊ ಹೇಗಿದೆ, ಏನಾದರೂ ಹೇಳ್ಕೊಡೋದಾದ್ರೆ ಹೇಗೆ ಹೇಳ್ತೀರಾ? ಏನಾದರೂ ನೆಗೆಟಿವ್ ಇದೆಯಾ ಅಥವಾ ಪಾಸಿಟಿವ್ ಇದೆಯಾ ಅಥವಾ ಬೇರೆ ಥರ ಏನಾದರೂ ಇದೆಯಾ? ನೆಗೆಟಿವ್ ಅಂತನೂ ಹೇಳೋಕ್ಕಾಗಲ್ಲ. ನಾನು ನೋಡಿದ ತಕ್ಷಣ ನೆಗೆಟಿವ್ ಕ್ಯಾರೆಕ್ಟರ್ ಅಂತಲೇ ಕನ್ಫರ್ಮ್ ಆಗಿ ಫಿಕ್ಸ್ ಆಗ್ತಾರೆ. ಬಟ್ ನೆಗೆಟಿವ್ ಕ್ಯಾರೆಕ್ಟರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ಒಂದು ಮುಗ್ಧತೆ ಇರುತ್ತೆ ಈ ಪಾತ್ರಕ್ಕೆ. ಅಥವಾ ನಿಜವಾಗ್ಲೂ ಒಳ್ಳೆಯವಳ ಅಥವಾ ಕೆಟ್ಟವಳ ಈ ಸೀರಿಯಲಲ್ಲಿ ಅಂತ ತಿಳ್ಕೊಬೇಕು ಅಂದರೆ ಈ ಸೀರಿಯಲ್ನ ಮಿಸ್ ಮಾಡದೆ ನೋಡಬೇಕು. ನಿಮ್ಮ ಪಾತ್ರದ ಬಗ್ಗೆ ಹೇಳ್ತಿದ್ರೆ ನೀವು ಹೇಗಿರಬಹುದು ಅಂತ? ಹಾ, ಚಾಂದಿನಿ ಹೇಗೆ ಅಂದ್ರೆ, ಲೈಕ್ ಈ ಸೀರಿಯಲ್ ಅಲ್ಲಿ ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಇದೆ ಈ ಪಾತ್ರಕ್ಕೆ. ಅಂಡ್ ಎಂಟೈರ್ ಕಥೆನೆ ಚೇಂಜ್ ಮಾಡುವಂತ ಶಕ್ತಿ ಇದೆ ಈ ಪಾತ್ರಕ್ಕೆ. ಅಂಡ್ ಅವಳಿಗೆ ಬೇಕು ಅಂದ್ರೆ ಅದು ಏನ್ ಬೇಕಿದ್ರು ಮಾಡಬಹುದು ಈ ಪಾತ್ರ. ಚಾಂದಿನಿ ಹೆಂಗೆ ಅಂದ್ರೆ ತುಂಬಾ ಚಾಮ್, ತುಂಬಾ ಸ್ಮಾರ್ಟ್ ಹಾಗೆ. ಸೊ ಫೈನಲಿ ನನಗೆ ಕನ್ಫ್ಯೂಸ್ ಮಾಡಿದ್ರಿ ಇವಾಗ ನೀವು, ಅಂದ್ರೆ ಇದು ಅಟ್ಲೀಸ್ಟ್ ನೀವು ಸೀರಿಯಲ್ ನೋಡ್ಬೇಕಲ್ವಾ, ತಿಳ್ಕೊಬೇಕು ಅಂದ್ರೆ ಅದಕ್ಕೆ ಇವಾಗ ಕನ್ಫ್ಯೂಸ್ ಮಾಡಿದ್ರಿ. ಸೊ ಮೇ ಬಿ ನಮ್ಮ ವ್ಯೂವರ್ಸ್ಗೂ ಕೂಡ ಕನ್ಫ್ಯೂಸ್ ಆಗುತ್ತೆ, ಏನಿದು ಫಸ್ಟ್ ಟೈಮ್ ಏನಾದ್ರೂ ಇವರು ನೆಗೆಟಿವ್ ಇರುತ್ತಾ ಅಥವಾ ಪಾಸಿಟಿವ್ ಇರುತ್ತಾ ಹೇಗೆ ಅಂತ ಕನ್ಫ್ಯೂಷನ್ ಆಗ್ತಿದೆ. ಸೊ ಈ ಒಂದು ಪಾತ್ರದ ಬಗ್ಗೆ ಇವಾಗ ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ ಇನ್ನ ಹೇಗಿರುತ್ತೆ ಪಾತ್ರ ಅಂತ. ನಿಮಗೆ ಈ ಒಂದು ಪಾತ್ರಕ್ಕೆ ಈ ಒಂದು ಪಾತ್ರ ಮಾಡಬೇಕು ಅಂತ ನಿಮ್ಗೆ ಫಸ್ಟ್ ಟೈಮ್ ಕನ್ಫರ್ಮೇಷನ್ ಆದಾಗ ಏನು ಯೋಚನೆ ಮಾಡಿದ್ರೆ, ಹೇಗೆ ಮಾಡ್ಬೋದು ಅಂತ, ಹೇಗಿತ್ತು ನಿಮ್ಮ ರಿಯಾಕ್ಷನ್ ಅಂತ? ನನ್ನ ರಿಯಾಕ್ಷನ್ ತುಂಬಾ ಎಂಡ್ ಮಿನಿಟ್ ಅಲ್ಲಿ ಬಂತು. ಸೊ ಎಂಡ್ ಮಿನಿಟ್ ಅಲ್ಲಿ ಎಲ್ಲ ಕನ್ಫರ್ಮೇಷನ್ ಆಯ್ತು. ಸೊ ಹಂಗಾಗಿ ಲೈಕ್ ಅಫ್ಕೋರ್ಸ್ ಇಲ್ಲಿಗೆ ಬಂದಾಗ ಈ ಪಾತ್ರದ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತಾರೆ, ಈ ಪಾತ್ರ ಹಿಂಗೆ ಇರಬೇಕು ಅನ್ನೋದು ಹೇಳ್ತಾರೆ. ಆ ಬೇಸಿಸ್ ಮೇಲೆ ನಾನು ಲೈಕ್ ಹೇಗೆ ಏನು ಅಂತ ನಾನು ಪ್ರಿಪೇರ್ ಆಗ್ತೀನಿ. ಸೊ ಇನ್ನ ಏನ್ ಹೇಳಕ್ ಇಷ್ಟಪಡ್ತೀರಾ ನಿಮ್ಮ ಪಾತ್ರದ ಬಗ್ಗೆನೆ, ಅಥವಾ ಇನ್ನೊಂದು ಈ ಒಂದು ಆನಂದರಾಗ ಸೀರಿಯಲ್ ಬಗ್ಗೆ ಏನ್ ಹೇಳ್ತೀರಾ, ಹೇಗಿದೆ ಸ್ಟೋರಿ, ಹೇಗ ಅನ್ನಿಸ್ತು? ಈಗ ನಿಮ್ಗೆ ಈ ಒಂದು ಪಾತ್ರದ ಬಗ್ಗೆ ನಿಮ್ಗೆ ಕನ್ಫರ್ಮೇಶನ್ ಆದಾಗ ಆಬ್ವಿಯಸ್ಲಿ ನಿಮ್ಗೆ ಸ್ಟೋರಿ ನೋಡಿರ್ತೀರಾ, ಹೀಗಿರ್ಬೋದು ಹೇಗಿರ್ಬೋದು. ಸ್ಪೆಷಲ್ ಆಗಿ ಈಗ ಹೀರೋ ಕ್ಯಾರೆಕ್ಟರ್ ಹೇಳ್ಬೋದು ತುಂಬಾ ಡಿಫ್ರೆಂಟ್ ಆಗಿದೆ ಅವ್ರದ್ದು, ಏನ್ ಹೇಳ್ತೀರಾ? ಯಾಕಂದ್ರೆ ಯೂಶಲಿ ಏನಾಗುತ್ತೆ, ಪ್ರತಿಯೊಂದು ಸೀರಿಯಲ್ ಅಲ್ಲೂ ಹೀರೋ ಸ್ಮಾರ್ಟ್ ಆಗಿರೋಂಥದ್ದು, ಸ್ಮಾರ್ಟ್ ಆಗಿದ್ದಾರೆ ಈ ರೀತಿನೇ ತೋರಿಸ್ತಾರೆ, ಬಟ್ ಇಲ್ಲಿ ಸ್ವಲ್ಪ ಡೆಡ್ ಆಪೋಸಿಟ್ ಇದೆ. ಏನ್ ಹೇಳ್ತೀರಾ? ನೀವು ಹೇಳ್ತಿರೋದು ಕರೆಕ್ಟ್ ಅಂದ್ರೆ ಲೈಕ್ ಹೀರೋ ಕಂಪ್ಲೀಟ್ಲಿ ಲೈಕ್ ಬೇರೆನೆ ಕಾಂಟ್ರಾಸ್ಟ್ ಆಗಿದೆ ಇಲ್ಲಿ. ಎಲ್ಲಾದ್ರೂ ತುಂಬಾ ಸ್ಮಾರ್ಟ್ ಆಗಿರ್ತಾರೆ, ಇವರು ಸ್ಮಾರ್ಟ್ ಇದಾರೆ ಇಲ್ಲ ಅಂತಲ್ಲ. ಬಟ್ ಈ ಟೀಮಿಂಗ್ ನಂದು ಇವತ್ತು ಫಸ್ಟ್ ಡೇ ಶೂಟು. ಸೊ ನಂಗೆ ಇನ್ನ ಎಲ್ರು ಬಗ್ಗೆ ಅಷ್ಟು ಗೊತ್ತಿಲ್ಲ, ಇನ್ನ ಎಲ್ರು ಪರಿಚಯ ಆಗ್ತಾ ಇದ್ದಾರೆ. ಖುಷಿ ಆಗುತ್ತೆ ಈ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಿರೋದು, ನನಗೂ ಒಂದು ಎಕ್ಸ್ಪೀರಿಯನ್ಸ್ ಕಲಿಯಕ್ಕೆ. ಬಿಕಾಸ್ ಪ್ರತಿದಿನ ನಾವು ಕಲಿತಾ ಇರ್ತೀವಿ ಈ ಪಾತ್ರದಲ್ಲಿ. ಚಾಂದಿನಿ ಅಂದ್ರೆ ಲೈಕ್ ಬೇರೆ ಪಾತ್ರಗಳ ತರನೇ ಈ ಪಾತ್ರ ಬರಲ್ಲ, ಸ್ವಲ್ಪ ಡಿಫ್ರೆಂಟ್ ಇರುತ್ತೆ. ಸೊ ನಮ್ಗೆ ಕಲಿಯೋಕೆ ಜಾಸ್ತಿ ಅವಕಾಶ ಇದೆ ಈ ಪಾತ್ರದಲ್ಲಿ. ಅಂಡ್ ಕತೆ ತುಂಬಾ ಚೆನ್ನಾಗಿದೆ, ತುಂಬಾ ಡಿಫ್ರೆಂಟ್ ಆಗಿದೆ. ಅಂದ್ರೆ ಎಲ್ರಿಗೂ ಇಷ್ಟ ಆಗುವಂತ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ತರ ಹೇಳ್ಬೋದು. ಸೊ ಇನ್ನು ಕನ್ನಡ ಕಿರುತೆರೆ ಲೋಕಕ್ಕೆ ನೀವು ಬಂದು ಎಷ್ಟು ವರ್ಷ ಆಗಿರ್ಬೋದು? 2015 ಬಂದಿದ್ದಲ್ಲ, ಏನ್ ಆಲ್ಟರ್ನೇಟ್ ಮಾಡ್ಕೊಂಬೋದು ಬೆಂಗಳೂರಿಗೆ ಬರಕ್ಕೆ ಅಂತ
ಆಕ್ಚುಲಿ ಅವಾಗಲೇ ಸ್ವಲ್ಪ ಪ್ಲಾನ್ ಮಾಡಿ ಆ ರೀತಿ ಶಿಫ್ಟ್ ಆಗಿದ್ ನಾನು. ಸೋ ಬೇಸಿಕಲಿ ನೀವು ಅನ್ಕೊಂಡಿರ್ಲಿಲ್ಲ ಮಾಡಿದ್ರೆ ಆಕ್ಟಿಂಗ್ ಮಾಡಬೇಕು ಅಂತ? ಸ್ಕೂಲಲ್ಲಾಗ್ಲಿ ಕಾಲೇಜಲ್ಲಾಗ್ಲಿ ನನಗೆ ಆಕ್ಟಿಂಗ್ ಗಂಧ ಗಾಳಿನೂ ಗೊತ್ತಿರ್ಲಿಲ್ಲ. ಸುಮ್ನೆ ಬೆಂಗಳೂರಿಗೆ ಶಿಫ್ಟ್ ಆಗ್ಬೇಕು, ಮನೇಲಿ ಹೇಳಿದ್ರೆ ಏನಿಗೆ ಶಿಫ್ಟ್ ಆಗ್ತೀಯಾ ಅಲ್ಲೇ ಓದು ಅಂತ ಹೇಳ್ತಾರೆ. ಮಂಗಳೂರಲ್ಲಿ ಹೋಗ್ತಿದ್ದೆ, ನಾನು ಬೆಂಗಳೂರಿಗೆ ಬರಬೇಕಿತ್ತು, ಏನಾದ್ರು ಒಂದು ಹೇಳ್ಬೇಕಲ್ಲ. ಸೊ ಅವಾಗ ನಾನು ಸೆಕೆಂಡ್ ಇಯರ್ ಡಿಗ್ರಿ ಮುಗಿದ್ಮೇಲೆ ಫೈನಲ್ ಇಯರಿಗೆ ನಂಗೆ ಶಿಫ್ಟ್ ಆಗ್ಲೇಬೇಕಿತ್ತು, ನಂಗೆ ಆಗ್ತಿರ್ಲಿಲ್ಲ. ಆಗ ಎಲ್ಲಾ ಕಡೆ ಆಡಿಷನ್ಸ್ ಕೊಡಕ್ ಸ್ಟಾರ್ಟ್ ಮಾಡಿದೆ ಸುಮ್ನೆ. ಸೊ ಏನೋ ದೇವ್ರ ದಯೆ, ಎಲ್ಲ ಕ್ಲಿಕ್ ಆಯ್ತು, ಎಲ್ರಿಗೂ ಇಷ್ಟ ಆಗಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ಹಂಗೆ ಬೆಳೀತಾ ಹೋಗಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ದು ಫಸ್ಟ್ ಇವಾಗ ನೀವು ಒಂದು ಪಾತ್ರ ಮಾಡಿದಾಗ? ಫಸ್ಟ್ ಸೀರಿಯಲ್ ಫಸ್ಟ್ ಸೀರಿಯಲ್ ಅಲ್ಲಿ ನಂಗೆ ಫಸ್ಟ್ ಡೇ ಇದ್ದಿದ್ ಒಂದೇ ಡೈಲಾಗು, ಅಂದ್ರೆ ಲೈಕ್ ಸ್ವಲ್ಪ ಹಳ್ಳಿ ಜಾನರ್ ತರ ಇತ್ತು. ಅಂದ್ರೆ ನಮ್ಮ ತಂದೆ ಹಳ್ಳಿ ಅವರಿದ್ರು, ಅದ್ರಲ್ಲಿ ಅಪ್ಪ ಅನ್ಬೇಕಿತ್ತು. ನಾನು ಅದ್ರಲ್ಲಿ ಅಪ್ಪ ಅಪ್ಪ ಅಂತಿದ್ದೆ, ಎಲ್ಲಾರು ನಂಗೆ ರೇಗಿಸ್ತಿದ್ರು. ಅಷ್ಟೇ ಡೈಲಾಗ್ ನಂದಿರ್ತಿತ್ತು, ಒಂದೊಂದೇ ಲೈನು ಹಂಗೆ ಆ್ಯಡ್ ಆಗ್ತಾ ಹೋಯ್ತು. ಒಂದು ಲೈನು, ಎರಡು ಲೈನು, ಮೂರು ಲೈನ್ ಹಂಗೆ. ನೆಕ್ಸ್ಟ್ ಅದೇ ಪ್ರೊಡಕ್ಷನಿಂದ ನೆಕ್ಸ್ಟ್ ಇನ್ನೊಂದು ಸೀರಿಯಲ್ ಬಂತು, ರವಿ ಸರ್ ರವಿಗರ್ಣಿ ಸರ್ ಪ್ರೊಡಕ್ಷನಿಂದ. ಸೆಕೆಂಡ್ ಸೀರಿಯಲ್ ಅವ್ರ ಪ್ರೊಡಕ್ಷನಲ್ಲೇ ಮಾಡಿದ್ವಿ ಸೀರಿಯಲ್ಗಾಗಿ. ಓಕೆ, ಸೊ ಈ ಒಂದು ಆನಂದರಾಗ ಸೀರಿಯಲ್ನಲ್ಲಿ ಪ್ರಿಯಾಂಕಾ ಮತ್ತೆ ಚಾಂದಿನಿಗೆ ಎಷ್ಟು ವ್ಯತ್ಯಾಸಗಳಿದೆ? ವ್ಯತ್ಯಾಸ ಖಂಡಿತವಾಗ್ಲೂ ತುಂಬಾ ಇರುತ್ತೆ. ಪ್ರಿಯಾಂಕಾ ಆಫ್ ಸ್ಕ್ರೀನ್ ನೋಡಿರ್ತೀರಾ, ತುಂಬಾ ಲೈಕ್ ತುಂಬಾ ಜೋಬಿಯಲು, ತುಂಬಾ ಮಾತಾಡ್ತೀನಿ, ಮತ್ತೆ ತುಂಬಾ ನಗ್ತಿರ್ತೀನಿ ನಾನು, ಎಲ್ರು ನಗ್ಸ್ತೀನಿ. ತುಂಬಾ ಜನ ರೀಸೆಂಟ್ ಆಗಿ ಹೇಳಿದ್ರೆ ಸೀರಿಯಸ್ ಕ್ಯಾರೆಕ್ಟರ್ ಬೇಡ, ಕಾಮಿಡಿ ಮಾಡಿ ಅಂತ. ಇಲ್ಲ, ಕಾಮಿಡಿ ಎಲ್ಲ ಮಾಡಕ್ಕಾಗಲ್ಲ, ತುಂಬಾ ಕಾಂಟ್ರಾಸ್ಟ್ ಇರುತ್ತೆ ಆನ್ ಸ್ಕ್ರೀನ್ಗೂ ಆಫ್ ಸ್ಕ್ರೀನ್ಗೂ. ಪ್ರಿಯಾಂಕಾ ಕಂಪ್ಲೀಟ್ ಡಿಫ್ರೆನ್ಸ್. ಸೊ ಈ ಒಂದು ಸೀರಿಯಲ್ ಅಲ್ಲಿ ನಿಮಗೆ ಪರ್ಸನಲಿ ಇಷ್ಟ ಆಗಿರುವಂತ ಕ್ಯಾರೆಕ್ಟರ್ ಯಾವ್ದಿರ್ಬೋದು? ಯಾಕಂದ್ರೆ ಒಬ್ಬೊಬ್ಬರಿಗೂ ಒಂದೊಂದೇ ಇದು ಸಪ್ರೇಟ್ ಸಪ್ರೇಟ್ ಆಗಿರುವಂಥದ್ದು ಇದಿದೆ, ಸ್ಪೆಷಾಲಿಟಿ ಇದೆ ಈ ಒಂದು ಸೀರಿಯಲ್ನಲ್ಲಿ. ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಹೀರೋಯಿನ್ ನೋಡಿದ್ರೆ ಪೊಲೀಸ್ ಆಫೀಸರು, ಅಥವಾ ಹೀರೋ ಒಂದು ಸ್ವಲ್ಪ ಬೇರೆ ಥರ ಕ್ಯಾರೆಕ್ಟರ್, ಯಾವ್ದು ಇಷ್ಟ ಆಗಿರ್ಬೋದು ನಿಮಗೆ? ಅಂದ್ರೆ ಲೈಕ್ ನಾನು ಇನ್ ಜನರಲ್ ನನಗೆ ಈ ಪಾತ್ರ ಅಂತ ಹೇಳಕ್ಕೆ ಇವಾಗಲೇ ಕಷ್ಟ ಆಗುತ್ತೆ, ಬಿಕಾಸ್ ನಂಗೂ ಟೈಮ್ ಬೇಕು ಈ ಸೀರಿಯಲ್ ಅಲ್ಲಿ. ಬಟ್ ಇನ್ ಜನರಲ್ ಹೇಳೋದಾದ್ರೆ ಇಡೀ ಕತೆ ಚೆನ್ನಾಗಿದೆ, ಕಾನ್ಸೆಪ್ಟೇ ಡಿಫ್ರೆಂಟ್ ಆಗಿದೆ. ಅಂದ್ರೆ ಹೀರೋ ವೈಸ್ ನೀವು ಹೇಳಿದಾಗೆ ಕತೆನೆ ತುಂಬಾ ಡಿಫ್ರೆಂಟ್ ಆಗಿದೆ. ಅಂದ್ರೆ ಸ್ಮಾರ್ಟ್ನೆಸ್ ಬೇಕು ಅಂತ ಇಲ್ಲ ಹೀರೋ ಆಗಕ್ಕೆ, ಅಥವಾ ಲುಕ್ ವೈಸ್ ತುಂಬಾ ಚೆನ್ನಾಗಿರ್ಬೇಕು. ಟ್ಯಾಲೆಂಟ್ ಇದ್ರೆ ಯಾರು ಬೇಕಿದ್ರು ಏನ್ ಬೇಕಿದ್ರು ಆಗ್ಬೋದು ಅನ್ನೋದು ಈ ಕತೆಲಿ ನಮಗೆ ಗೊತ್ತಾಗುತ್ತೆ. ಸೊ ಏನ್ ಹೇಳಕ್ಕೆ ಇಷ್ಟಪಡ್ತೀರಾ ಇನ್ನು ಫೈನಲಿ ನಮ್ಮ ವ್ಯೂವರ್ಸ್ಗೆ? ಇದು ನನ್ನ ಹೊಸ ಹೆಜ್ಜೆ ಉದಯ ಟಿವಿಯಲ್ಲಿ. ಚಾಂದಿನಿ ಆಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇಷ್ಟು ವರ್ಷ ನನಗೆ ಆಶೀರ್ವಾದ ಮಾಡಿದ್ದೀರಾ, ಈ ಸೀರಿಯಲಲ್ಲೂ ನನ್ನನ್ನು ಅಕ್ಸೆಪ್ಟ್ ಮಾಡಿಕೊಂಡು ನನಗೆ ಆಶೀರ್ವಾದ ಕೊಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆನ್ ಸ್ಕ್ರೀನ್ ಈ ಸೀರಿಯಲ್ ಅಂತಲ್ಲ, ಇನ್ ಈ ಸೀರಿಯಲ್ ನಾ ಪ್ರಿಯಾಂಕಾ ನೆಗೆಟಿವ್ ಆಗಿ ಕಾಣಿಸ್ಕೊಂಡಾಗ ದಯವಿಟ್ಟು ಬೈಕೋಬೇಡಿ, ಶಾಪ ಹಾಕ್ಬಿಡಿ, ಯಾಕಂದ್ರೆ ತುಂಬ ಕಡೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಅದು ಆನ್ ಸ್ಕ್ರೀನ್, ಇದು ಆಫ್ ಸ್ಕ್ರೀನು. ಸೊ ದಯವಿಟ್ಟು ನನ್ನ ಪಾತ್ರಕ್ಕೆ ಆಶೀರ್ವಾದ ಮಾಡಿ, ನನಗೆ ನಿಮ್ಮ ಬ್ಲೆಸಿಂಗ್ಸ್ ತುಂಬ ಮುಖ್ಯ. ಸೊ ಇದೊಂದು ನೀವು ಹೇಳಿದ್ರಲ್ಲ, ಇದ್ರಲ್ಲಿ ನನ್ ಫ್ಲಾಶ್ ಆಯ್ತು ಅಂದ್ರೆ ಬಹಳಷ್ಟು ಕಲಾವಿದ್ರು ಮತ್ತೆ ಹೇಳಿದ್ದಾರೆ ಈ ಒಂದ್ ಮಾತು, ಅಂದ್ರೆ ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿರ್ತಾರೆ ಅವರು, ಅವ್ರು ಎಲ್ಲೋ ಪಬ್ಲಿಕ್ ಅಲ್ಲಿ ಹೋಗಿರ್ಬೇಕಾದ್ರೆ ಅವ್ರಿಗೆ ಬೈಯೋದು ಅಥವಾ ಏನೇನೋ ಹೇಳೋದು, ನೀನು ನೆಮ್ಮದಿ ಹಾಳ್ ಮಾಡ್ತೀಯ ಅಥವಾ ನೀನೇನೋ ಮಾಡ್ತೀಯ, ತುಂಬಾ ಜನ ಈ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ನಿಮಗೂ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಆಗಿದೆ? ತುಂಬಾ ಜನ, ಅದರಲ್ಲೂ ಸ್ವಲ್ಪ ಏಜ್ ಆಗಿರೋರಿದ್ರೆ ಇವತ್ ಬೆಳಿಗ್ಗೆ ಆಯ್ತು ಬಂದು, ಏನಪ್ಪ ಕೊಡ್ತೀಯಾ ಬಾಲಂಗೆ ಹಂಗೆ, ನಾನು ಏನ್ ಆನ್ಸರ್ ಮಾಡಿ, ಇನ್ ಕೆಲವರು ಸ್ವಲ್ಪ ಫಿಲ್ಟರ್ ಇಲ್ದಂಗೆ ಬರುತ್ತೆ ಮಾತುಗಳು, ಅವಳು ಅವಳ ಹತ್ರ ಏನು ಬಿಡಿ ಮಾತು ಹಿಂಗೆಲ್ಲ ಹೇಳ್ಕೊಂಡು ಹೋಗ್ತಿರ್ತಾರೆ. ಪಾತ್ರ ರೀಚ್ ಆಗಿದೆ, ಓಕೆ. ಅಂದ್ರೆ ನೆಗೆಟಿವ್ ಕ್ಯಾರೆಕ್ಟರ್ ಅಕ್ಸೆಪ್ಟೆನ್ಸ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ಅವ್ರು ನಮಗೆ ಬೈದಾಗ್ಲೇ ಗೊತ್ತಾಗುದು, ಓಕೆ ನಾವ್ ಅವ್ರಿಗೆ ಇಷ್ಟ ಆಗಿದೀವಿ ಅಂದ್ರೆ ಪಾತ್ರ ರೀಚ್ ಆಗಿದೆ ಅನ್ನೋದು ನಮ್ಗೆ ಅಲ್ಲೇ ಗೊತ್ತಾಗುತ್ತೆ. ಸೊ ಹಂಗಾಗಿ ನನ್ಗೆ ಖುಷಿ ಆಗ್ತಿ, ಏನ್ ತೊಂದ್ರೆ ಇಲ್ಲ ನಂಗೆ ಬೈದ್ರೆ, ಇವಾಗ ಅಡ್ಜಸ್ಟ್ ಆಗ್ಬಿಡಿದೀನಿ. ಅಂದ್ರೆ ಪರ್ಸನಲಿ ಅಷ್ಟೊಂದ್ ಪರ್ಸನಲಿ ತಗೋಬಿಡ್ತಾರೆ ವ್ಯೂವರ್ಸ್ ಅಂತ, ಅಷ್ಟೊಂದ್ ಹಾರ್ಟ್ ಅಂದ್ರೆ ಅವ್ರ ಮನೆ ಮಕ್ಕಳು ತರನೇ ನೋಡ್ತಾರೆ, ಮನೆ ಮಕ್ಕಳು ಯಾರಾದ್ರೂ ತಪ್ಪು ಮಾಡಿದ್ರೆ ಬೈತಾರಲ್ಲ, ಸೊ ಹಂಗೆ ಬೈಯಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ನಮ್ಗೆ ಓಕೆ, ಅದು ತೊಂದ್ರೆ ಇಲ್ಲ, ಖುಷಿ ಆಗುತ್ತೆ. ನೈಸ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಒಂದು ಹೊಸ ಪಾತ್ರಕ್ಕೆ ಮತ್ತೆ ನಿಮ್ಮ ಹೊಸ ಸೀರಿಯಲ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ನಮ್ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ. ನಿಮ್ಮ ಪ್ರೀತಿ ಆನಂದರಾಗ ಸಂಜೆ 7:30 ಉದಯ ಟಿವಿಲಿ ಚಾಂದಿನಿಯಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ, ದಯವಿಟ್ಟು ಮಿಸ್ ಮಾಡದೆ ನೋಡಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ಆನಂದರಾಗ ಸೀರಿಯಲ್ ಹೀರೋಯಿನ್ ಜೊತೆಗೆ ಆನಂದರಾಗ ಸೀರಿಯಲ್ ಅಲ್ಲಿ ಹೊಸ ಪಾತ್ರ ಒಂದು ಎಂಟ್ರಿ ಆಗ್ತಿದೆ, ಅದು ಚಾಂದಿನಿ ಪಾತ್ರ ಅಂತ ಹೇಳಿದೆ. ಇಷ್ಟೊತ್ತು ಪ್ರಿಯಾಂಕಾ ಅವ್ರು ನಮ್ಮ ಜೊತೆ, ನಟಿ ಪ್ರಿಯಾಂಕಾ ಅವ್ರು ಮಾತನಾಡಿದ್ರು. ಸೊ ಇನ್ನೆಲ್ಲೋ ಮುಂದಿನ ದಿನಗಳಲ್ಲಿ ಸಖತ್ತಾಗಿ ಟ್ವಿಸ್ಟ್ ಅಂಡ್ ಟರ್ನ್ಸ್ ಈ ಒಂದು ಸೀರಿಯಲ್ ಅಲ್ಲಿ ಇದೆ ಅಂತ ಅನಿಸ್ತಾ ಇದೆ. ಸೊ ನೀವು ಕೂಡ ಮಿಸ್ ಮಾಡದೆ ಈ ಒಂದು ಸೀರಿಯಲ್ ನೋಡಬೇಕು.
ಸೊ ಹಾಗೆಯೇ ಮುಂದಿನ ಎಪಿಸೋಡ್ ನಲ್ಲಿ ಮತ್ತೊಂದು ವಿಶೇಷ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.